नमस्कार रिव्यू चैनल के स्वागत नानु सौख्य गांवक एलेक्षन होस्तिलल्ली कई प्रभावी माजी मुख्यमंत्री अच्चरी नडे कुतूहल कारण आगे राष्ट्र राजकारण गमन सेळीता इदे ऐनप्पा इदु कांग्रेस दिढ़ीर ट्विस्ट कोड्ता ऐनिदु होसदारी अंत माहिती मुंदे इत्ता इदीवि मिस माड्दरे नम्म चानल न सब्सक्राइब माडि बेल बटन क्लिक माड्दरे एल्ल अपडेट्स निम्म तलुपुत्ते यस वीक्षकरे कांग्रेस ಒಂದ ಕಡೆ ಚುನಾವಣೆಗೆ ಲೋದಿಕೆ ಜಾತಿ ಗಣತಿ ಅಸ್ತ್ರವನ್ನ ಕೈಗೆ ಎತ್ತಿಕೊಂಡಿದೆ ರಿಸರ್ವೇಷನ್ ಕಾಸ್ಟ್ ಸೆನ್ಸಸ್ ಅಂತ ಗ್ಯಾರಂಟಿ ಜೊತೆಗೆ ಹೊಸ ಸೋಶಿಯಲ್ ಇಂಜಿನಿಯರಿಂಗ್ ಅನ್ನು ಕೂಡ ರೆಡಿ ಮಾಡ್ತಾ ಇದೆ ಈ ಹೊತ್ತಲ್ಲಿ ಕೈ ಪ್ರಭಾವಿ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿಯಾಗಿರುವ ದಿಗ್ವಿಜಯ್ ಸಿಂಗ್ ಅವರ ಅಚ್ಚರಿ ನಡೆ ಮಧ್ಯಪ್ರದೇಶ ಚುನಾವಣೆ ಬಂದೇ ಬಿಡ್ತಲ್ಲ ಪಂಚರಾಜ್ಯ ಚುನಾವಣೆ ಈ ಹೊತ್ತಲ್ಲಿ ಒಂದು ಕಡೆ ಬಿಜೆಪಿಯವರು ರಾಮ ಮಂದಿರ ಜಪ ಮಾಡುತ್ತಿದ್ದಾರೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಡೇಟ್ ಫಿಕ್ಸ್ ಆಗಿರೋದು ಈಗ 5 ಸ್ಟೇಟ್ ಎಲೆಕ್ಷನ್ ಗೂ ಕೂಡ ಬಹಳ ಪ್ರಮುಖವಾಗ್ತಿದೆ ರಾಜಕೀಯವಾಗಿ ನೋಡೋದಿಕ್ಕೆ ಹೋದ್ರೆ ಅದನ್ನ ರಾಜಕೀಯವಾಗಿಯೂ ಕೂಡ ಅಸ್ತ್ರವಾಗಿಸ್ಕೊಳ್ಳೋದಿಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ತಿದೆ ಇದರ ನಡುವೆ ದಿಗ್ವಿಜಯ್ ಸಿಂಗ್ ಅವರ ರಾಮ ಜಪ ಒಂದು ಕಡೆಗೆ ಹಾಗೆ ಉತ್ತಮ ಹಿಂದೂ ಅಷ್ಟೇ ಅಲ್ಲ ಸನಾತನ ಧರ್ಮವನ್ನು ಅನುಸರಿಸುವ ಹಿಂದೂ ಆಗಿಬಿಟ್ಟಿದ್ದಾರೆ ಈಗ ದಿಗ್ವಿಜಯ್ ಸಿಂಗ್ ಅವರು ಅನ್ನೋದು ಕುತೂಹಲ ಕಾರಣ ಆಗಿರೋದು ಏನಿದು ಸಾಫ್ಟ್ ಹಿಂದುತ್ವ ಅಲ್ಲ ಅದಕ್ಕೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿರೋದು ಕಾಂಗ್ರೆಸ್ ಇದ್ದಕ್ಕಿದ್ದಂತೆ ಈಗ ಮಧ್ಯಪ್ರದೇಶದಲ್ಲಿ ಜಟಾಪಟಿ ಎಲ್ಲ ಆಯಿತು ಒಂದು ಪೋಸ್ಟರ್ಗೆ ಸಂಬಂಧಪಟ್ಟಂತೆ ರಾಮ ಮಂದಿರ ಪೋಸ್ಟರ್ ಕ್ರೆಡಿಟನ್ನು ತಗೊಳ್ಳೋಕೆ ನೋಡ್ತಾ ಇದೆ ಚುನಾವಣೆಗೋಸ್ಕರ ಅಂತ ಕಾಂಗ್ರೆಸ್ ಹರಿಹಾಯ್ದಿದ್ದು ನೀವು ಹಾಕ್ಕೊಳ್ಳಿ ಪೋಸ್ಟರನ್ನು ಅದೇನು ಬಿಜೆಪಿದಲ್ಲ ಅಂತ ನೀವೇ ಹೇಳ್ತಿರಲ್ಲ ಇಡೀ ದೇಶಕ್ಕೆ ಸಂಬಂಧಪಟ್ಟಿದ್ದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಅಂತ ನೀವು ಹಾಕ್ಕೊಳ್ಳಿ ಅಂತೆಲ್ಲ ಜಟಾಪಟಿ ಆಯಿತು ಇವರು ರಾಮ ವಿರೋಧಿಗಳು ಅದಕ್ಕೆ ಪೋಸ್ಟರ್ ಇಷ್ಟಪಡ್ತಿಲ್ಲ ಅಂತೆಲ್ಲ ಬಿಜೆಪಿ ಹರಿಹಾಯ್ದಿದ್ದಾಯಿತು ಈ ಹೊತ್ತಲ್ಲಿ ದಿಗ್ವಿಜಯ್ ಸಿಂಗ್ ಅವರು ರಾಮ ಮಂದಿರ ನಿರ್ಮಾಣಕ್ಕೆ ನಾನು 1.1 lakh ಕಳಿಸ್ಕೊಟ್ಟಿದ್ದೆ ಟ್ರಸ್ಟ್ಗೆ ಮೋದಿಯವ್ರಿಗೆ ಕಳಿಸ್ಕೊಟ್ಟಿದ್ದೆ ಅವರು ವಾಪಸ್ ಕಳಿಸಿ ಟ್ರಸ್ಟ್ಗೆ ಕಳಿಸಿ ಅಂದರು ಟ್ರಸ್ಟ್ಗೆ ಕಳಿಸ್ಕೊಟ್ಟಿದ್ದೆ ಮಧ್ಯಪ್ರದೇಶ ಮುಖ್ಯಮಂತ್ರಿ ಬಿಜೆಪಿಯ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಬರೀ 1 lakh ಕೊಟ್ಟಿರೋದು ನಾನು 1.1 lakh ಕೊಟ್ಟಿದ್ದೀನಿ ಅಂತ ಬೇರೆ ಅವರು ಡೀಟೇಲ್ ಆಗಿ ಅಂಕಿಅಂಶಗಳನ್ನು ಹೇಳ್ಕೊಡೋರು ಅಷ್ಟೇ ಅಲ್ಲದೆ ನಾನು ಒಬ್ಬ ಉತ್ತಮ ಹಿಂದೂ ಸನಾತನ ಧರ್ಮವನ್ನು ಅನುಸರಿಸುವಂಥ ಹಿಂದೂ ಅಂತ ಹೇಳ್ಕೊಂಡಿದ್ದಾರೆ ನೋಡಿ ಯಾರು ಇದನ್ನು ಹೇಳಿದ್ದು ದಿಗ್ವಿಜಯ್ ಸಿಂಗ್ ಅವರು ಯಾವ ದಿಗ್ವಿಜಯ್ ಸಿಂಗ್ ಅವರು ಹಿಂದೆ RSS ಮತ್ತು ಸನಾತನಿಗಳು ಮುಂಬೈ ದಾಳಿ ನಡೆಸಿದ್ದು ಅನ್ನುವಂಥ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉದ್ದುದ್ದ ಭಾಷಣವನ್ನು ಬಿಗಿದಿದ್ರು ಆ ದಿಗ್ವಿಜಯ್ ಸಿಂಗ್ ಅವರಿಗೆ ನಾನು ಸನಾತನ ಧರ್ಮವನ್ನು ಪ್ರತಿಪಾದಿಸುವಂತಹ ಅದನ್ನು ಅನುಸರಿಸುವಂತಹ ಒಬ್ಬ ಉತ್ತಮ ಹಿಂದೂ ಅಂತ ಹೇಳಿಕೊಂಡಿರುವುದು ಅಚ್ಚರಿಗೆ ಕಾರಣವಾಗಿದೆ ಅಷ್ಟೇ ಅಲ್ಲ ಮಧ್ಯಪ್ರದೇಶದಲ್ಲಿ ಅವಕಾಶ ಸಿಕ್ಕಾಗೆಲ್ಲ ಕಾಂಗ್ರೆಸ್ ಕೂಡ ಸಾಫ್ಟ್ ಹಿಂದುತ್ವದ ಮೊರೆ ಹೋಗ್ತಿರೋದು ಬಜರಂಗ ದಳ ಇದೆಲ್ಲ ಬ್ಯಾನ್ ಇಲ್ಲ ಅಂತ ಹೇಳುವ ಮೂಲಕ ಇಲ್ಲಿ ನೋಡಿದ್ರೆ ದಿಗ್ವಿಜಯ್ ಸಿಂಗ್ ಅವರ ಈ ಅಸ್ತ್ರ ರಾಮ ಮಂದಿರ ಜಪ ಮಾಡ್ತಿರೋದು ಕಾಂಗ್ರೆಸ್ಗೆ ಮಧ್ಯಪ್ರದೇಶದಲ್ಲಿ ಗೆಲ್ಲುವ ಅವಕಾಶ ತುಂಬ ಚೆನ್ನಾಗಿದೆ ಆದರೆ ಕೊನೆಗಳಿಗೆಯಲ್ಲೇನಾದರೂ ಇದೇ ಬಿಜೆಪಿಗೆ ಅಸ್ತ್ರವಾಗಿಬಿಟ್ರೆ ಹಿಂದುತ್ವದ ಮೂಲಕ ಕಾಂಗ್ರೆಸ್ಸನ್ನು ಕಟ್ಟಾಕಿದ್ರೆ ಅನ್ನುವಂಥ ಆತಂಕ ಶುರುವಾಯ್ತಾ ಒಂದು ಕಡೆ ಜಾತಿ ಅಸ್ತ್ರ ಜಾತಿ ಗಣತಿ ಅಸ್ತ್ರದ ಮೂಲಕ ಹಿಂದುಳಿದ ಮತ್ತು ದಲಿತ ಸಮುದಾಯವನ್ನು ಸೆಳೆಯೋ ಪ್ರಯತ್ನ ಆಗ್ತಾ ಇದ್ರೆ ಮತ್ತೊಂದು ಕಡೆಗೆ ಹಿಂದುತ್ವದ ಜಪ ಮಾಡುವ ಮೂಲಕ ಎಲ್ಲ ಸಮುದಾಯಗಳನ್ನು ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವಾಯಿತು ಕಡೆಗಳಿಗೆಯಲ್ಲಿ ಇದ್ದಕ್ಕಿದ್ದಂತೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ ವಿಚಿತ್ರ ಏನಪ್ಪ ಅಂತ ಕೇಳಿದ್ರೆ ಕೆಲವು ದಿನಗಳ ಹಿಂದಿನ ಮಾತು ಡಿ ಎಂ ಕೆ ಸ್ಟಾಲಿನ್ ಅವರ ಪುತ್ರ ಸನಾತನ ಧರ್ಮವನ್ನು ಯಾವ್ಯಾವ ರೀತಿ ಬಾಯಿಗೆ ಬಂದಂಗೆ ಬೈದಿದ್ರು ಅಟ್ಯಾಕ್ ಮಾಡಿದ್ರು ಅನ್ನೋದು ಗೊತ್ತು ಆ ಟೈಮಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ತುಂಬ ಜನ ಮಾತಾಡಿದ್ರು ಕಾಂಗ್ರೆಸ್ನ ಕೆಲವು ನಾಯಕರು ಧ್ವನಿಗೂಡಿಸಿದ್ರು ಕೆಲವರು ಸೈಲೆಂಟ್ ಆಗಿ ಉಳ್ಕೊಂಡ್ರು ಕೆಲವರು ನಾವೆಲ್ಲ ಧರ್ಮವನ್ನು ಸಮಾನವಾಗಿ ನೋಡ್ತೀವಿ ಎಲ್ಲರೂ ಒಂದೇ ನಮಗೆ ಜಾತಿ ಧರ್ಮ ಅಂತ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ಮಾಡಿದ್ರು ಕರ್ನಾಟಕದ ಕೆಲವು ಕಾಂಗ್ರೆಸ್ ನಾಯಕರು ಸ್ಟಾಲಿನ್ ಮಾತಿಗೆ ಧ್ವನಿಗೂಡಿಸಿದ್ದು ನೆನಪು ಮಾಡ್ಕೊಳ್ಬಹುದು ಆ ಹೊತ್ತಲ್ಲಿ ತುಟಿ ಬಿಚ್ಚದ ಕೈ ನಾಯಕರು ಈಗ ನಾವು ಸನಾತನ ಧರ್ಮವನ್ನು ಅನುಸರಿಸುವ ಉತ್ತಮ ಹಿಂದೂಗಳು ಅಂತ ಇದ್ದಕ್ಕಿದ್ದಂತೆ ಈ ರೀತಿ ಪರಿವರ್ತನೆಯಾಗಿರೋದು ಯಾಕೆ ಅನ್ನೋದ್ರ ಸುತ್ತ ಈಗ ಚರ್ಚೆಯಾಗ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು